ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಲಕ್ಷ್ಮಿ ಶ್ರೀನಿವಾಸ್. ಸಮಸ್ತ ವೀಕ್ಷಕರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಸತತ 25 ವರ್ಷಗಳ ಕಾಲ ಬರಗಾಲ ಪೀಡಿತ ಪ್ರದೇಶ ಎಂಬ ಅಣಪಟ್ಟಿ ಕಟ್ಟಿಕೊಂಡ ಕೋಲಾರ ಜಿಲ್ಲೆಗೆ ಇದೀಗ ವರುಣನ ಕೃಪೆಯಿಂದ ವಿಮುಕ್ತಿ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಶುದ್ಧವಾದ ರಾಗಿ ಪೌಡರ್ ತಯಾರಿಸುವ ಘಟಕ ಮುಳಬಾಗಿಲಿನಲ್ಲಿ ಸ್ಥಾಪನೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನೀಲಕಂಠೇಗೌಡ. ಚಿಕ್ಕವಲಗಮಾದಿ ಕಾರ್ಯದರ್ಶಿ ಮೇಲೆ ಹಲ್ಲೆ, ಇಂದು ಗ್ರಾಮಸ್ಥರಿಂದ ಸ್ಪಷ್ಟನೆ. ಪ್ರವರ್ಗ ಒಂದರ ಅತಿ ಹಿಂದುಳಿದ ಜಾತಿಗಳ ಜನಾಂಗದವರ ಬೇಡಿಕೆಗಳ ಹಕ್ಕೊತ್ತಾಯದ ಕುರಿತು ಬಾಂಧವರ ಸಭೆ. ಡೈರಿ ಕಾರ್ಯದರ್ಶಿ ಮೇಲೆ ಹಲ್ಲೆ ಮಾಡಿಲ್ಲ, ನನ್ನ ತೇಜೋವಧೆಗೆ ಸಂಚು, ಅಧ್ಯಕ್ಷ ಚೌಡಪ್ಪ ಸ್ಪಷ್ಟನೆ. ನವರಾತ್ರಿ ದುರ್ಗಾದೇವಿಯ 9 ಅವತಾರಗಳನ್ನು ರೂಪಿಸಿ ಕೆಲವರು ಪೂಜೆ ಸಲ್ಲಿಸಿದರೆ ಇನ್ನು ಕೆಲವರು ದೇವಾಲಯಗಳ ಮೊರೆ ಹೋಗಿ ದೇವರ ದರ್ಶನ ಪಡೆದರು. ಜಿಲ್ಲೆಯಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಎಲ್ಲಾ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿದೆ. ಕೋಲಾರ ತಾಲೂಕಿನ ಮುದುವಾಡಿ ಕೆರೆ ತುಂಬಿ ರಸ್ತೆ ಮೇಲೆ ಹರಿಯುತ್ತಿದ್ದು ಜನರ ಸಂತೋಷಕ್ಕೆ ಕಾರಣವಾಗಿರುವ ಸ್ಟೋರಿ ಇಲ್ಲಿದೆ ನೋಡಿ. ಸತತ 25 ವರ್ಷಗಳ ಕಾಲ ಬರಗಾಲ ಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದ್ದ ಕೋಲಾರ ಜಿಲ್ಲೆಗೆ ಇದೀಗ ವರುಣನ ಕೃಪೆಯಿಂದ ವಿಮುಕ್ತಿಗೊಂಡಿದೆ. ವರುಣನ ರುದ್ರನರ್ತನಕ್ಕೆ ಜಿಲ್ಲೆಯ 100ಕ್ಕೂ ಹೆಚ್ಚು ದೊಡ್ಡ ಕೆರೆಗಳು ತುಂಬಿ ಕೋಡಿ ಹರಿದಿವೆ. ಕೋಲಾರ ತಾಲೂಕಿನ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿರುವ ಮುದುವಾಡಿ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ. ಇನ್ನು ಕೆರೆ ನೋಡಿ ಹೋಗಲು ಸುತ್ತಮುತ್ತಲಿನಿಂದ ಜನಸಾಗರವೇ ಹರಿದು ಬರುತ್ತಿದೆ. ಕೆರೆ ತುಂಬಿ ತುಳುಕಿ ರಸ್ತೆಯ ಮೇಲೆಲ್ಲ ನೀರು ಹರಿಯುತ್ತಿರುವ ಹಿನ್ನೆಲೆ ಜನರು ನೀರಿನಲ್ಲಿ ಇಳಿದು ಚಿಕ್ಕ ಮಕ್ಕಳಂತೆ ಆಟವಾಡಿ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆಯಲ್ಲಿ ಸಾಗುವ ವಾಹನ ಸವಾರರು ವಾಹನಗಳನ್ನು ನಿಲ್ಲಿಸಿ ನೀರಿಗೆ ಇಳಿದು ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ಟರು. ಇನ್ನು ಕೋಲಾರ ಶ್ರೀನಿವಾಸಪುರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದಾಗಿದ್ದು ರಸ್ತೆಯಲ್ಲಿ ನೀರು ಹರಿಯುತ್ತಿರುವ ಹಿನ್ನೆಲೆ ಅಪಾಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸ್ಥಳದಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಅಪಾಯದ ಅಂಚಿನಲ್ಲಿ ವಾಹನ ಸವಾರರು ಸಂಚರಿಸಬೇಕಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆ ದುರಸ್ತಿ ಪಡಿಸದಿದ್ದಲ್ಲಿ ಅನಾಹುತ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಒಂದು 20 ವರ್ಷ ಆಯ್ತು, 20 ವರ್ಷ ಮೇಲ್ಪಟ್ಟೆ ಒಂದು ಕೆರೆ ತುಂಬಿದೆ. ಇದೊಂದು ಎಲ್ರಿಗೂ ಒಂದು ಈ ಭಾಗದ ಜನತೆ ಎಲ್ಲರಿಗೂ ಒಂದು ಸಂತೋಷ ಆಯ್ತಂತ ವಿಚಾರ. ಅದೇ ಸಂತೋಷ ರೈತರಿಗೆಲ್ಲ ಒಂದು ಹರ್ಷ ತಂದಿದೆ. ಕೆರೆ ತುಂಬಿದೆ, ಸುತ್ತಮುತ್ತ ಬೋರ್ವೆಲ್ಗಳೆಲ್ಲ ನೀರು ಪಿಕಪ್ ಆಗ್ತವೆ. ಅದೇ ರೀತಿಯಾಗಿ ಏನಂತೆ ಅಷ್ಟೇ ಒಂದು ಜನಕ್ಕೆ ಅನಾನುಕೂಲನೂ ಇದೆ. ನೋಡಿ, ರಸ್ತೆ ಮೇಲೆ ಈ ರೀತಿಯೆಲ್ಲ ನೀರು ಹರಿದೋಗ್ತಾ ಇದೆ, ಮತ್ತು ರಸ್ತೆ ಬೇರೆ ತುಂಬ ದುರಸ್ತಿ ಆಗಿದೆ, ಕಿತ್ತೋಗಿದೆ. ಟೂ ವೀಲರ್ಗೂ ಮತ್ತು ಮಕ್ಕಳು ಮರಿ ಎಲ್ಲ ಓಡಾಡ್ತಾರೆ, ಅವ್ರಿಗೆ ಭಾಳ ತೊಂದರೆ ಆಗ್ತದೆ. ಮತ್ತು ನೋಡಿ, ಈ ರೀತಿನ ಭಾಳಷ್ಟು ಆಕ್ಸಿಡೆಂಟ್ಗಳಾಗೋ ಚಾನ್ಸ್ ಇರ್ತವೆ. ಏಟಿಯಲ್ಲೇ ನೀರು ಹೋಗಿ ಅಲ್ಲಿ ಕಾಲುವೆಯಲ್ಲೇ ನೀರಲ್ಲಿ ಹರಿಸಿ ಸುಗಮ ಸಂಚಾರಕ್ಕೆ ಮಾಡಿಕೊಟ್ರೆ ಸರ್ಕಾರ ಭಾಳ ಅನುಕೂಲ ಆಗುತ್ತೆ ಜನಕ್ಕೆ. ಅದು ತೊಂದರೆಗೆ ಆಗಿದೆ ಸರ್. ಮಕ್ಕಳು ಭಾಳಷ್ಟು ಜನ ಮೊನ್ನೆ ಎಲ್ಲ ಅಲ್ಲಿ ಆಟ ಆಡಬೇಕಾದ್ರೆ ಕೆಲವರು ಪಾಪ ಕೆಲವರು ಹೋದರು, ನೀರೇ ತೊಳ್ಕೊಳೋಕ್ಕೆ ಮಕ್ಕಳಿಗೆ ನೋಡಿ ಆ ರೀತಿ ಅಲ್ಲಿ ಆಟ ಆಡ್ತಿದ್ದಾರೆ, ಭಾಳ ತೊಂದರೆ ಆಗ್ತದೆ. ಮತ್ತು ಇಲ್ಲಿ ರಸ್ತೆ ಟೂ ವೀಲರ್ಗೆ ಹೋಗಲಿಕ್ಕೆ ಮತ್ತು ಟ್ರಾಫಿಕ್ ಜಾಸ್ತಿ ಆಗ್ತದೆ, ಸುಗಮವಾಗಿ ಸಂಚಾರ ಮಾಡಲಿಕ್ಕಾಗಲ್ಲ, ಭಾಳ ತೊಂದರೆ ಇದೆ ನೀರು ಮೇಲೆ ರಸ್ತೆ ಮೇಲೆ ಹರಿಯೋದ್ರಿಂದ. ಸರ್, 20 ವರ್ಷದಿಂದ ಈ ಥರ ನೀರು ಫ್ಲೋ ಆಗಿರಲಿಲ್ಲ ಸರ್, ತುಂಬ ಖುಷಿ ಆಗುತ್ತೆ. ಮತ್ತು ಒಂದು ಅಡ್ವಾಂಟೇಜ್ ಅಂದರೆ ಖುಷಿ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಅಂದರೆ ಇವಾಗ ಯಾರು ಸ್ಕೂಲ್ ಮಕ್ಕಳಿಗೆ ನಮ್ಮ ಎಲ್ರಿಗೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಶ್ರೀನಿವಾಸಪುರದಿಂದ ಕೋಲಾರ್ಗೆ ಇದು ಒಂದೇ ರೋಡ್ ಸರ್ ಇರೋದು, ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬೇಗ ಒಂದು ಕ್ರಮ ತಗೋಬೇಕು ಸರ್. ಇದ್ರ ಬಗ್ಗೆ ತುಂಬ ಜನ ಇದನ್ನು ನೀರು ನೋಡೋಕ್ಕೆಲ್ಲ ಬರ್ತಾ ಇರ್ತಾರೆ ಸರ್. ಏನಂದರೆ ಗೌರ್ಮೆಂಟ್ ಇದಕ್ಕೆ ಏನಾದರೂ ಒಂದು ಒಳ್ಳೆ ಇದು ಮಾಡಬೇಕು ಸರ್. ಮತ್ತು ಇದು ನೀರನ್ನ ಫಸ್ಟು ಫ್ಲೋ ತಡಿಬೇಕು ಸರ್. ಇದು ಈ ನೀರು ಕೆ ಸಿ ವ್ಯಾಲಿದೆಲ್ಲ ಇದು ಬಂದು ಈ ಥರ ಆಗ್ತಾ ಇರೋದು, ಸೊ ಅದರಿಂದ ನೀರು ಬರದೇ ಇದು ಮಾಡಬೇಕು ಸರ್. ಅಂದರೆ ರೆಡಿ ಮಾಡಬೇಕು. ಸಹಕಾರ ಸಂಘಗಳಲ್ಲಿ ಶುದ್ಧವಾದ ರಾಗಿ ಪೌಡರ್ ಅನ್ನು ತಯಾರಿಸುವ ಘಟಕವನ್ನು ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಮುಳಬಾಗಿಲಲ್ಲಿ ಪ್ರಾರಂಭಿಸಲಾಗುವುದು ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾಗೂ ದೊಂಬಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನೀಲಕಂಠೇಗೌಡ ತಿಳಿಸಿದ್ದಾರೆ.
ಮುಳಬಾಗಿಲು ತಾಲೂಕಿನ ದೊಡ್ಡಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನೂತನ ಮ್ಯಾನ್ಯುವಲ್ ರಾಗಿ ಪೌಡರ್ ತಯಾರಿಸುವ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಪೌಡರ್ ಅನ್ನು ತಯಾರಿಸಿ ಸರಬರಾಜು ಮಾಡುವ ಎಫ್ಎಸ್ಎಸ್ಐ ವತಿಯಿಂದ ಅಧಿಕೃತವಾಗಿ ಪರವಾನಗಿಯನ್ನು ಪಡೆಯಲಾಗಿದೆ. ಇಲ್ಲಿ ತಯಾರಿಸುವ ಪೌಡರ್ ಅನ್ನು ಕೋಲಾರ, ಬೆಂಗಳೂರು ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ಮಾರಾಟ ಮಾಡುವ ಯೋಜನೆ ರೂಪಿಸಿದ್ದು ಈಗಾಗಲೇ ಕೆಲವರು ಇದಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ತಿಳಿಸಿದರು. ರೈತರಿಂದ ನೇರವಾಗಿ ರಾಗಿಯನ್ನು ಖರೀದಿಸಿ ಪೌಡರ್ ಮಾಡಲಾಗುವುದು. ಈಗಾಗಲೇ 100 ಮೂಟೆ ಖರೀದಿಸಲಾಗಿದೆ. ಇದರಿಂದ ರೈತರಿಗೂ ಹೆಚ್ಚು ಅನುಕೂಲವಾಗಲಿದೆ. ಸಂಘದಲ್ಲಿ ಪ್ರಾಯೋಗಿಕವಾಗಿ ಈ ಘಟಕವನ್ನು ಪ್ರಾರಂಭಿಸಲಾಗುತ್ತದೆ. ಇದರ ಫಲಿತಾಂಶ ಅನುಸರಿಸಿ ತಾಲೂಕಿನ ಇತರೆ ಸಂಘಗಳಲ್ಲಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಸಂಘದಲ್ಲಿ ಅಕ್ಕಿ, ರಾಗಿ ಗಿರಣಿ ಹಾಗೂ ರಾಗಿಯನ್ನು ಸ್ವಚ್ಛತೆ ಮಾಡುವ ಯಂತ್ರವೂ ಸಹ ಇದೆ. ಇದರ ಜೊತೆಗೆ ಶುದ್ಧ ನೀರು ಘಟಕ ಇದ್ದು ಮುಂದಿನ ದಿನಗಳಲ್ಲಿ ಕೊಬ್ಬರಿ ಎಣ್ಣೆ ತಯಾರಿಸುವ ಘಟಕವನ್ನು ಪ್ರಾರಂಭಿಸಲು ಈಗಾಗಲೇ ಎಲ್ಲಾ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇನ್ನು ಸಂಘದಲ್ಲಿ ಅಕ್ಕಿ, ರಾಗಿ ಗಿರಣಿ ಹಾಗೂ ರಾಗಿಯನ್ನು ಸ್ವಚ್ಛತೆ ಮಾಡುವ ಯಂತ್ರ ಇದೆ. ಇದರ ಜೊತೆಗೆ ಶುದ್ಧ ನೀರು ಘಟಕ ಇದ್ದು ಮುಂದಿನ ದಿನಗಳಲ್ಲಿ ಕೊಬ್ಬರಿ ಎಣ್ಣೆ ತಯಾರಿಸುವ ಘಟಕವನ್ನು ಪ್ರಾರಂಭಿಸಲು ಈಗಾಗಲೇ ಎಲ್ಲಾ ನಿರ್ದೇಶಕರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇದರಿಂದ ಸಂಘದವರಿಗೂ ಹಾಗೂ ರೈತರಿಗೂ ಮತ್ತಷ್ಟು ಲಾಭ ದೊರೆಯಲಿದೆ. ರೈತರಿಗೆ ಕೆಸಿಸಿ ಸಾಲ ಅಂತೇಳಿ ಒಂದು 52 ಜನ ಮಾತ್ರ 97 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಇಷ್ಟು ಮಾತ್ರ ಕೆಸಿಸಿ ಇತ್ತು. ಈಗ ಹೊಸದಾಗಿ ಆಡಳಿತ ಮಂಡಳಿ ಬಂದ ಮೇಲೆ 170 ಜನಕ್ಕೆ NCL ಮಾಡಿದ್ದೀವಿ. 1,96,00,000 ಸುಮಾರು 2 ಕೋಟಿ. ಅದೇ ರೀತಿಯಾಗಿ ಸ್ವಸಹಾಯ ಸಂಘಗಳು ಈ ಹಳ್ಳಿಗಾಡಿನಲ್ಲಿ ಸ್ವಸಹಾಯ ಸಂಘಗಳಿಗೆ ಸೇರ್ತಾ ಇಲ್ಲ ಕೂಡ. ಮೀಟ್ರ್ ಬಡ್ಡಿ ದಂಧೆ ಇತ್ತು. ಆ ಮೀಟ್ರ್ ಬಡ್ಡಿ ದಂಧೆಯನ್ನು ಹೋಗಲಾಡಿಸಿ ಹಳ್ಳಿಗಳಲ್ಲಿ ಏನು ನಮ್ಮ ಅಕ್ಕ ತಂಗಿರಿದಾರೋ ಮಹಿಳೆಯರು ಅವ್ರಿಗೆ ಸಾಲ ರೂಪದಲ್ಲಿ 76 ಸಂಘಗಳಿಗೆ ಸುಮಾರು 3,85,00,000 ದಮಸುಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಕೊಟ್ಟಿದ್ದೀವಿ. ಅದು ಹಳೆ ಬಿಲ್ಡಿಂಗ್, ಅಲ್ಲಿದ್ದಿದ್ದು ಸೊಸೈಟಿಗೆ ಇದ್ದಿದ್ದು ಹಳೆ ಬಿಲ್ಡಿಂಗು. ಆ ಬಿಲ್ಡಿಂಗಲ್ಲಿ ನಮ್ಮ ಆಡಳಿತ ಈ ಆಡಳಿತ ಮಂಡಳಿ ಬರೋಕ್ಕೆ ಮೊದಲೇ ಅಕ್ಕಿ ಗಿರಣಿ ಮಾಡಿದ್ವು, ರಾಗಿ ಗಿರಣಿ ಮಾಡಿದ್ವು, ಆಮೇಲೆ ಅಕ್ಕಿಯನ್ನು ಕ್ಲೀನ್ ಮಾಡೋ ಮಿಷಿನ್ ಮಾಡಿದ್ವು, ಕ್ಲೀನಿಂಗ್ ಮಿಷಿನ್ನು, ಆಮೇಲೆ ಅಕ್ಕಿ ಹಿಟ್ಟು ಮಾಡೋದು ಅಂದರೆ ಈ ಕಜ್ಜಾಯ ಇದಕ್ಕೆಲ್ಲ ಉಪಯೋಗಿಸ್ತಾರಲ್ಲ ಅಂಥದ್ದೊಂದು ಮಿಷಿನ್ನು. ಸೊ ಇಂಥದ್ದೆಲ್ಲ ಕೂಡ ಮಾಡಿದರು. ಅದ್ರ ಜೊತೆಗೆ ಒಂದು ವಾಟರ್ ಫಿಲ್ಟರ್ ಸಾರ್ವಜನಿಕ ಉಪಯೋಗಕ್ಕಾಗಿ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಪ್ರವರ್ಗ ಬಂಧು ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಿ ಸರ್ಕಾರದ ಸೌಲಭ್ಯವನ್ನು ಪಡೆಯಲು ಅನುಕೂಲವಾದ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿ ಹಕ್ಕೊತ್ತಾಯದ ವಿಚಾರವಾಗಿ ಸಭೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯದ ಪ್ರವರ್ಗ ಬಂಧು ಜಾತಿಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಜೋಗ್ಮಲ್ ಆರ್ ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ನೀಡುವಂತೆ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಹಾಗೂ ಶೈಕ್ಷಣಿಕ ಸೌಲಭ್ಯವನ್ನು ಈ ಹಿಂದೆ ನೀಡುತ್ತಿದ್ದಂತೆ ಪ್ರವರ್ಗ ಒಂದರ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ ಹಾಗೂ ಶೈಕ್ಷಣಿಕ ಸೌಲಭ್ಯವನ್ನು ನೀಡುವುದು. ಪ್ರವರ್ಗ ಒಂದರ ಅಡಿಯಲ್ಲಿ ಬರುವ ಎಲ್ಲಾ ಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನ ನಡೆಸುವುದು. ಈ ಕಾರ್ಯಕ್ಕೆ 5 ಕೋಟಿ ರು ಅನುದಾನವನ್ನು ನಿಗದಿಪಡಿಸುವುದು. ವಿಶ್ವವಿದ್ಯಾಲಯದಲ್ಲಿ ಪ್ರವರ್ಗ ಒಂದು ಜಾತಿಗಳ ಕೋಶವನ್ನು ಮರುಸ್ಥಾಪಿಸುವುದು. ಪ್ರವರ್ಗ ಒಂದರ ವಿದ್ಯಾರ್ಥಿ ನಿಲಯವನ್ನು ಪುನರ್ ಪ್ರಾರಂಭಿಸುವುದು. ಪ್ರವರ್ಗ ಒಂದರ ವಿದ್ಯಾರ್ಥಿಗಳಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ, ಸ್ನಾತಕೋತ್ತರ ಪದವಿ ಪಾಸಾದವರಿಗೆ ಬಹುಮಾನದ ಹಣವನ್ನು ಘೋಷಣೆ ಮಾಡಲು ಒತ್ತಾಯ ಮಾಡುವುದು. ಅಕ್ಟೋಬರ್ 17ರಂದು ಬೆಳಿಗ್ಗೆ 10 ಗಂಟೆಗೆ ಕೋಲಾರ ನಗರದ ಟೇಕಲ್ ರಸ್ತೆಯಲ್ಲಿರುವ ಯಾದವ ಸಮುದಾಯ ಭವನದಲ್ಲಿ ಪ್ರವರ್ಗ ಒಂದರ ಜಿಲ್ಲಾ ಮಟ್ಟದ ಚಿಂತನ ಮಂಥನ ಸಭೆಯನ್ನು ರಾಜ್ಯಾಧ್ಯಕ್ಷರಾದ ಡಿಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆಯಲಿದ್ದು ಪ್ರವರ್ಗ ಒಂದರ ಸಮಸ್ತ ಬಂಧುಗಳು ಭಾಗವಹಿಸಿ ತಮ್ಮ ಅನಿಸಿಕೆ ಹಾಗೂ ಸಲಹೆ ಸೂಚನೆಗಳನ್ನು ನೀಡಲು ಆಹ್ವಾನಿಸಲಾಗಿದೆ ಎಂದು ಉಪಾಧ್ಯಕ್ಷ ಜೋಗ್ಮಲ್ ಆರ್ ತಿಳಿಸಿದರು. ಸಭೆಯನ್ನ ಕರೆದು ಮಾತಾಡ್ತಾ ಇದ್ದೀವಿ. ಇದು ನಮ್ಮ ಮುಖ್ಯ ಉದ್ದೇಶ. ಸಮುದಾಯ ಭವನ ಕೋಲಾರದ ಟೇಕಲ್ ರಸ್ತೆಯ ಯಾದವ ಸಮುದಾಯ ಭವನ, ರಾಜ್ಯ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸ್ ಅವರ ನೇತೃತ್ವಕ್ಕೆ ಮತ್ತೆ ಒಂದು ಹೋರಾಟವನ್ನ ಮಾಡಬೇಕು. ರಾಜ್ಯದಲ್ಲೇ ಫಸ್ಟ್ ಭಾನುವಾರ ನಮ್ಮ ಯಾದವ ಸಮುದಾಯ
ಅಧ್ಯಕ್ಷರು ಇವರೆಲ್ಲ ಬಂದು ಯಾವ ರೀತಿ ನಾವೆಲ್ಲ ಸಂಘಟನೆ ಆಗಬೇಕು ಅಂತ ಹೇಳ್ತಾ ನಮ್ದು ಕಾರ್ಯಕ್ರಮ ಮಾಡಿದ್ವಿ. ನಿನ್ನೆ ಡೈರಿ ಕಾರ್ಯದರ್ಶಿ ಮೇಲೆ ಹಲ್ಲೆ ಬಗ್ಗೆ ನಮ್ಮ ಇಂದು ನ್ಯೂಸ್ 6 ನಲ್ಲಿ ವರದಿಯಾಗಿತ್ತು. ಇದರ ಅಂಗವಾಗಿ ಇಂದು ನ್ಯೂಸ್ 6 ಗೆ ಕೆಲ ಗ್ರಾಮಸ್ಥರು ತಮ್ಮ ಹೇಳಿಕೆಗಳನ್ನು ಈ ರೀತಿ ನೀಡಿದ್ದಾರೆ. ರಾಜಕುಮಾರ್ ಅಂತ ಚಿಕ್ಕವರು ಇವರಿನ ನಾಗರಿಕ ರೈತನನ್ನು ಇವರಲ್ಲಿ ಇಂತ ಘಟನೆಗಳು ಇದುವರೆಗೂ ನಡೆದಿಲ್ಲ ಮುಂದೆನ ಆಗಬಾರದಾಗಿ ಆಗಬಾರದು ಈ ಸಣ್ಣ ಪುಟ್ಟ ವಿಷಯಗಳನ್ನು ತಗೊಂಡು ಹೋಗಿ ದೊಡ್ಡದು ಮಾಡಿ ಊರಿನ ಮರ್ಯಾದೆ ಹಾಳು ಮಾಡೋದ್ರಾಗ ಅರ್ಥ ಇಲ್ಲ. ಅದರಿಂದ ನಾನು ಕೇಳೋದು ಇವ್ರನ್ನ ರೈತರಲ್ಲಿ ಇನ್ನು ಮುಂದೆ ಏನಾದರೂ ಸಮಸ್ಯೆಗಳು ಬಂದರೆ ಇಲ್ಲೇ ಬಗೆಹರಿಸ್ಕೊಂಡು ಇಲ್ಲೇ ನಾವೆಲ್ಲ ಅಣತ ಬಂದ್ರಾಗ ಬದುಕಕ್ಕೆ ನಾನು ಇಷ್ಟಪಡ್ತೀನಿ. ನಿನ್ನೆ ಘಟನೆ ಬಗ್ಗೆ ಹೇಳ. ನಿನ್ನೆ ಘಟನೆ ಆಲ್ಮನಿಯ ಪಾಚು ಕೊಲು ಮಾಡಿ ನಿನ್ನೆ ಬೆಳಗ್ಗೆ 6:30ಗೆ ಹಾಲು ತಗೊಂಡು ಹೋದೆ. ಹಾಲು ತಗೊಂಡು ಹೋದ್ಮೇಲೆ ಅಲ್ಲಿ ಮಡಿಗ ಇದ್ದೆಲ್ಲ ಹಾಲುಗಳು ಅಳಿತಾ ಇದ್ರು. ಆಮೇಲೆ ನಾನು ಹಾಲು ಹಾಕಕ್ಕೆ ಹೋದ್ರೆ ರಾಮಪ್ಪ ಇದ್ಕೊಂಡು ಸರ್ ಇದು ಇಬ್ಬರು ಮೂವರು ಎತ್ಕೊಂಬಂದು ಇವರೇ ಈ ಮೂರು ಕಣ್ಣಲ್ಲಿ ಗಿಮಿಕ್ ಮಾಡ್ತಾರ್ರಿ ಇದರಲ್ಲಿ ಕಳ್ಕ ಹಾಲು ಇದೆ ಗುಣಮಟ್ಟ ಬರೋದು ಅಂತ ಹೇಳ್ದ. ನಾನು ಸೂಪರ್ವೈಸರ್ಗೆ ಹೇಳಿದೆ ಸರ್ ಕ್ಯಾನ್ ಚೆಕ್ ಮಾಡಿ ಕ್ಯಾನ್ ಚೆಕ್ ಮಾಡಿ ನಮ್ಮ ಹಾಲಲ್ಲಿ ಏನು ಫಾಲ್ಟ್ ಇದ್ದರೆ ನೀವು ಲ್ಯಾಬ್ ಕಳಿಸಿ ಇಲ್ಲ ನಾವೇನನ್ನ ಅಂತ ತಪ್ಪು ಮಾಡಿದರೆ ನಮ್ಗೆ ಫೈನ್ ಹಾಕಿ ನೀವು ಇಂಥ ಹೆಚ್ಚು ಕಡಿಮೆ ಮಾಡ್ತಾ ಇದ್ದೀರಿ ಹಾಲು ಗುಣಮಟ್ಟ ಬರೋದು ಅಂತ ಹೇಳಿ ಅದಕ್ಕೋಸ್ಕರ ರಾಮಪ್ಪನು ಕೇಳಿದ್ದೀನಿ. ನಾನು ಅವನು ಒಡಿನೂ ಇಲ್ಲ ಏನೂ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನ್ನ ಮೇಲೆ. 5 ಜನ ಹೊಡೆದವ್ರಿ ನನ್ನ ತಮ್ಮನ್ನ 3 ಸೇರಿಸ್ಬಿಟ್ಟು 5 ಜನ ಸೌಡಪ್ಪ ಸೊಣ್ಣಪ್ಪ ಮುನಿಯಪ್ಪ ವೆಂಕಟೇಶ್ವರ ನಾಣಪ್ಪ 5 ಜನ ಕಂಪ್ಲೀಟ್ ಮಾಡಿ ಸ್ಟೇಷನ್ ಗಂಟ ಹೋಗಿದ್ದಾಯ್ತು. ನಾವು ಕಂಪ್ಲೀಟ್ ಕೊಟ್ಟಿದ್ದೀವಿ. ನಾವು ಒಡಿ ಇಲ್ಲ ಊರು ಗ್ರಾಮಸ್ಥರನ್ನ ಕೇಳಲಿ ಡಿ ಎಮ್ ಸೂಪರ್ವೈಸರ್ ಇದ್ದರು ಹಾಲು ಹಾಕೊಂತ ಹೇಳ್ದ ತಗೊಂಡೋಗಿ ಹಾಲು ಹಾಕಿದ್ದೀನಿ ದೌರ್ಜನ್ಯ ಮಾಡಿ ಕ್ಯಾನಲ್ಲಿ ಹಾಲು ಎತ್ಕೊಂಡೋಗಿ ಕ್ಯಾನಿಗೆ ಸುರಿದುಬಿಟ್ಟು ತೂಕ ಮಾಡಿ ಹೊಡೆದೆ ನನ್ನ ಕ್ಯಾನಲ್ಲಿ ಹೊಡೆದಿದ್ದೇನೆ ಅಂತ ಹೇಳ್ತಾನೆ ಇದು ಸುಳ್ಳು ಏನಿಲ್ಲ ಸರ್. ಅವನು ಪ್ರೆಸಿಡೆಂಟ್ ಏರಿ ಪ್ರೆಸಿಡೆಂಟ್ ಮಾಡಿದ್ದೀರಿ ಇರೋ ಲೆಕ್ಕಾಚಾರ ಮೊನ್ನೆ ಮೀಟಿಂಗಲ್ಲಿ ಅವನು ತಪ್ಪು ಲೆಕ್ಕಗಳು ಬಂತು ನಾವು ಕೇಳಿದ್ದಕ್ಕೆ ನೀ ಸೇರಿಸ್ತಾನೆ ನೀವೇನು ಕೇಳೋದು ಅಂತಾನೆ ರಾಮಪ್ಪ ಲೆಕ್ಕಿಲ್ಲ ಲೆಕ್ಕನೇ ಕೊಡಲಿಲ್ಲ ಸೆಕ್ರೆಟ್ರಿ ರಪ್ಪ ನವೀನ ರಪ್ಪನು ಲೆಕ್ಕನೇ ಕೊಡಲಿಲ್ಲ ನೀ ಅವನು ಡೈರೆಕ್ಟರ್ ಇದರಲ್ಲಿ ಅದು ಹಂಗೆ ಇದು ಹಿಂಗೆ ಅಂತ ಇವಾಗ ಹಾಲು ನಮ್ಮದು ಸರಿಯಿಲ್ಲ ಅಂತ ಹೇಳ್ತಾನೆ. ಇವಾಗ ಸೂಪರ್ವೈಸರು ತೂಕ ಮಾಡಿ 27 ಬಂತು ಇನ್ನೊಂದು 27.5 ಬಂತು ಹಾಕಂದ್ಮೇಲೆ ಹಾಕಿದ್ದೀನಿ ಹಾಲು ಹಾಕಿಬಿಟ್ಟು ದೌರ್ಜನ್ಯಕ್ಕೆ ಅವ್ರನ್ನೆಲ್ಲ ಬಿಟ್ಟು ಹಾಕಿ ಹೋಗಿಬಿಟ್ಟು ಈಗ ನಾನು ಕೇಳ್ತಾ ಇರೋದು ಚೌಡಪ್ಪಗೂ ಆ ಘಟನೆಗೂ ಸಂಬಂಧ ಇದೆಯಾ ಇಲ್ವಾ? ಏನು ಸಂಬಂಧ ಇಲ್ಲ. ಏನೋ ಮೆಂಬರ್ಗಳಾಗಿದ್ದಕ್ಕ ಇವ್ ಪಂಚಾಯತಿನೇ ಕೂಲ್ಗೆಡ್ಸಿ ಹಾಕಿದ್ನು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು. ನವೀನರನ್ನು ಸಂಘದ ಕಾರ್ಯದರ್ಶಿ ಮಾಡಿದ್ದೆ ನಾನು. ಡೈರಿಯ ಕಾರ್ಯದರ್ಶಿ ಮೇಲೆ ಹಲ್ಲೆ ಯಾಕೆ ಮಾಡಲಿ? ಇದು ನನ್ನ ತೇಜೋವಧೆಗೆ ಸಂಚು ಎಂದು ಅಧ್ಯಕ್ಷ ಚೌಡಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಬಂಗಪೇಟೆ ಚಿಕ್ಕವಲಗಮಾದಿ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ನವೀನ್ ಮೇಲೆ ನಾನು ಹಲ್ಲೆ ಮಾಡಿರುವುದಾಗಿ ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ನನ್ನನ್ನು ರಾಜಕೀಯವಾಗಿ ತೇಜೋವಧೆ ಮಾಡಲು ಈ ರೀತಿ ಕುತಂತ್ರ ಮಾಡಿದ್ದಾರೆಂದು ಸಂಘದ ಅಧ್ಯಕ್ಷ ಚೌಡಪ್ಪ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕವಲಗಮಾದಿ ಗ್ರಾಮದಲ್ಲಿ ಸಂಘದ ಇತರೆ ನಿರ್ದೇಶಕರೊಂದಿಗೆ ನಡೆದ ಸಂಘಟನೆಯ ಬಗ್ಗೆ ಸ್ಪಷ್ಟೀಕರಣ ನೀಡಲು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೀನ್ರನ್ನು ಸಂಘದ ಕಾರ್ಯದರ್ಶಿ ಮಾಡಿದ್ದೇ ನಾನು. ನಾನು ಬೆಳೆಸುತ್ತಿರುವ ಹುಡುಗನ ಮೇಲೆ ನಾನ್ಯಾಕೆ ಹಲ್ಲೆ ಮಾಡಲಿ ಎಂದು ಪ್ರಶ್ನಿಸಿದ ಚೌಡಪ್ಪ, ಬುಧವಾರ ಮನೋಜ್ ಮತ್ತು ಸುನೀಲ್ ಡೈರಿಗೆ ಹಾಲು ಹಾಕಲು ಬಂದಿದ್ದಾಗ ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ ನಡೆದಿದೆ ಅಷ್ಟೇ, ಗಲಾಟೆ ನಡೆದಿಲ್ಲ ಮತ್ತು ಯಾರೂ ಸಹ ಕಾರ್ಯದರ್ಶಿ ಮೇಲೆ ಹಲ್ಲೆನೂ ಮಾಡಿಲ್ಲ. ಯಾರೋ ಹೇಳಿದ ಮಾತುಗಳಿಂದ ಪ್ರೇರಿತರಾಗಿ ಕಾರ್ಯದರ್ಶಿ ನವೀನ್ ಮತ್ತು ಅವರ ತಂದೆ ರಾಮಪ್ಪ ನನ್ನ ರಾಜಕೀಯ ಜೀವನಕ್ಕೆ ಚ್ಯುತಿ ಬರುವಂತೆ ಹೇಳಿಕೆ ನೀಡಿದ್ದಾರೆ, ಇದರಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಅಂದು ಕೋಲಾರ ಹಾಲು ಒಕ್ಕೂಟದ ಉಪನಿರ್ದೇಶಕ ಡಾಕ್ಟರ್ ವೆಂಕಟರಮಣಪ್ಪ ಸಹ ಸ್ಥಳದಲ್ಲಿದ್ದರು. ಇವರ ಮುಂದೆ ಹಲ್ಲೆ ನಡೆದಿದೆ ಎಂದು ಯಾವುದೋ ದುರುದ್ದೇಶದಿಂದ ಸುಳ್ಳು ಆರೋಪ ಮಾಡಿ ಪೊಲೀಸ್ ಠಾಣೆಯಲ್ಲಿ ಅವರು ದೂರು ನೀಡಿದ್ದಾರೆ. ಸತ್ಯಾಸತ್ಯತೆಯನ್ನು ಪೊಲೀಸರು ತನಿಖೆ ಮಾಡಲಿ, ನನ್ನದು ತಪ್ಪು ಕಂಡು ಬಂದರೆ ನಾನು ಯಾವುದೇ ಶಿಕ್ಷೆ ಎದುರಿಸಲು ಸಿದ್ಧ ಎಂದರು.
ಅಲ್ಲದೆ ಹಾಲು ಸಂಘದ ಕಾರ್ಯದರ್ಶಿ ಪಾರದರ್ಶಕವಾಗಿರಬೇಕು. ಆದರೆ ಅವರು ಆರೋಪ ಮಾಡುವಾಗ ದೊಡ್ಡ ಬಲಗಮಾದಿ ಪಂಚಾಯಿತಿಯಲ್ಲಿ ಚೌಡಪ್ಪ ಸದಸ್ಯರಾಗಿದ್ದು ಅಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ ಎಂದು ಹೇಳಿರುವುದು ಎಷ್ಟು ಸರಿ ಇದೆ ಇದರಿಂದ ತಿಳಿಯುತ್ತಿದೆ. ಇದು ಕಾರ್ಯದರ್ಶಿ ನವೀನ್ ಸ್ವಂತ ಹೇಳಿಕೆಯಲ್ಲ, ಕಾಣದ ಕೈಗಳ ಕೆಲಸ ಮಾಡಿದೆ ಎಂದು. ಕಾರ್ಯದರ್ಶಿಗೆ ಸಮಸ್ಯೆ ಇದ್ದರೆ ಸಂಘದ ಆಡಳಿತ ಮಂಡಳಕ್ಕೆ ಗಮನ ತರಲಿ, ಅದು ಬಿಟ್ಟು ಸಾರ್ವಜನಿಕವಾಗಿ ಆರೋಪ ಮಾಡುವುದು ಸರಿಯಿಲ್ಲ ಎಂದು ಕಾರ್ಯದರ್ಶಿ ನವೀನ್ಗೆ ಬುದ್ಧಿ ಹೇಳಿದರು. ಸಮ್ಮುಖದಲ್ಲಿ ಅಂತಾರೆ ಅವ್ರನ್ನೇ ನೀವು ಒಂದ್ಸರಿ ದಯವಿಟ್ಟು ಪ್ರಶ್ನೆ ಮಾಡಿ ಕೇಳಿ ತಿಳ್ಕೊಳ್ಳಿ, ಅವ್ರ ಸತ್ಯ ಅಸತ್ಯತೆ ಅಧಿಕಾರಿಗಳೇ ಹೇಳ್ತಾರೆ. ಒಂದು ವೇಳೆ ಚೌಡಪ್ಪ ಏನು ಅಲ್ಲೇ ಮಾಡಿದ್ದಾನೆ ಅಂತ ಅಂದರೆ ನೀವು ನ್ಯೂಸ್ ಮಾಡಿ, ನನ್ನ ಮೇಲೆ ನನಗೆ ಪೊಲೀಸ್ ಆಗಿ, ಇಲ್ಲಾಂದ್ರೆ ನನ್ನ ಮೇಲೆ ರಾಜಕೀಯ ತೇಜೋವಧೆ ಮಾಡಿದ್ರೆ ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ, ನಾನು ಅವ್ರು ಕೆಟ್ಟದ್ದು ಬಯಸಲ್ಲ, ಅವ್ರಿಗೆ ಒಳ್ಳೆಯದು ಮಾಡಲಿ ಅಂತ ನಾನು ಹೇಳ್ತೀನಿ. ನಿನ್ನೆದು ಇನ್ನೊಂದು ಮತ್ತೊಂದು ಸಾರಿ ಹೇಳ್ತೀನಿ ಸರ್, ನಾನು ಯಾವುದೇ ಕಾರಣಕ್ಕೂ ರಾಮಪ್ಪ ಅವರ ಮೇಲೆ ಹಲ್ಲೆ ಮಾಡಲಿಲ್ಲ, ಆಯಿತಾ? ಅವ್ರು ಹೇಳ್ತಾ ಇರೋದು ಸತ್ಯ ದೂರ ಮಾತು, ಬರೀ ನನ್ನೊಂದು ಮಾತನ್ನೇ ಕೇಳಿಬಿಡಿ. ನೀವು ಡಿ ಎಂ ಅನ್ನು ಕೇಳಿ, ನನ್ನ ಜೊತೆ ನನ್ನ ಉಪಾಧ್ಯಕ್ಷರಿದ್ದರು, ಸಭೆಯಲ್ಲಿ ಸೂಪರ್ವೈಸರ್ಗಳಿದ್ದರು, ನನ್ನ ಜೊತೆ ಇದ್ದಂಥ ನಿರ್ದೇಶಕರಿಗಿದ್ದರು, ಉತ್ಪಾದಕರಿದ್ದರು, ಅವ್ರನ್ನೂ ಒಂದ್ಸರಿ ನೀವು ನಮ್ಮನ್ನು ಬಿಟ್ಟು ಕೇಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದು ಖಂಡಿತ ಹೇಳ್ತೀನಿ, ನನ್ನ ರಾಜಕೀಯ ತೇಜವಧೆಗೆ ನನ್ನ ಶತ್ರುಗಳು ಯಾರೋ ಇವರಿಗೆ ಏಳು ಕೊಟ್ಟು ಮಾಡಿಸ್ತಾರೋ ಅಂತ ನೂರಕ್ಕೂ ನೂರು ಸತ್ಯವಾದ ವಿಚಾರ. ನಾನು ಯಾವುದಕ್ಕೂ ಕೆಟ್ಟದ್ದು ಬಯಸಲ್ಲ, ನನಗೇನು ನನ್ನ ತೇಜವಧೆ ಮಾಡಿದಾರೋ ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತೀನಿ ಸರ್. ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೋಲಾರ ನಗರದ ಜನತೆ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದರು. ಕೋಲಾರದಲ್ಲಿ ನವರಾತ್ರಿ ಹಾಗೂ ಆಯುಧ ಪೂಜೆಯನ್ನು ಜನರು ತಮ್ಮ ಮನೆಗಳಲ್ಲೇ ಸರಳವಾಗಿ ಆಚರಣೆ ಮಾಡಿದರು. ಮನೆಗಳಲ್ಲಿ ವಿವಿಧ ರೀತಿಯ ಗೊಂಬೆಗಳನ್ನುಟ್ಟು ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಿದರು. ನವರಾತ್ರಿ ದುರ್ಗಾದೇವಿಯ 9 ಅವತಾರಗಳನ್ನು ರೂಪಿಸಿ ಕೆಲವರು ಪೂಜೆ ಸಲ್ಲಿಸಿದರೆ ಇನ್ನು ಕೆಲವರು ದೇವಾಲಯಗಳ ಮೊರೆ ಹೋಗಿ ದೇವರ ದರ್ಶನ ಪಡೆದರು. ಕರೋನಾದ ಆತಂಕದ ನಡುವೆಯೂ ಸಹ ಜನರು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.